ಚೆನ್ನಾಗಿದೆ ಸರ್ ಮೂವಿ, ಕನ್ನಡ ಸಿನಿಮಾ ನೋಡಿ ಬಂದು ಥಿಯೇಟ್ರಲ್ಲೇ ನೋಡಿ, ಪೈರಸಿ ಮಾಡ್ತಿದೆ, ಚೆನ್ನಾಗಿದೆ. ನೆಕ್ಸ್ಟ್ ಪಾರ್ಟ್ ಯಾವಾಗ ಬರ್ತಿದ್ದಂಗೆ ಖುಷಿನ ಆಯ್ತಾರ ಕಾಯ್ತಿದ್ದೀನಿ, ಚೆನ್ನಾಗಿದೆ, ಎಲ್ಲೂ ಬೋರಲ್ಲ. ಹೆವಿ ಕಾಮಿಡಿ, ಡ್ಯಾನ್ಸ್ ಮಾತ್ರ ಚಿಂದಿ, ಚೆನ್ನಾಗಿ ಮಾಡೋರು ಡ್ಯಾನ್ಸ್ ಮಾತ್ರ, ನೆಕ್ಸ್ಟ್ ಲೆವೆಲ್ ಇದೆ ಸರ್. ಜೂನಿಯರ್ ಆರ್ಟಿಸ್ಟ್ ಬಗ್ಗೆ ಚೆನ್ನಾಗಿ ತೋರಿಸಿದ್ದಾರೆ, ಎಲ್ಲ ಜೂನಿಯರ್ ಆರ್ಟಿಸ್ಟ್ ಬಂದು ನೋಡಿ ಮೂವಿನ, ಚೆನ್ನಾಗಿದೆ, ನೋಡ್ಬೋದು, ಸೂಪರ್ ಮೂವಿ. ಥ್ಯಾಂಕ್ ಯು ಸರ್. ಅಷ್ಟೇ ಚಚ್ಚಾಗಿ ಬಿಡಿದಾರಪ್ಪ ಇಬ್ರು ಡ್ಯಾನ್ಸ್ ಮಾತ್ರ, ಅವರು ನಿಂತ್ಕೊಂಡ್ರೆ ಏನಂತ ಗೊತ್ತಿಲ್ಲ ಏನೋ ಆಗ್ಬಿಡುತ್ತೆ ಥಿಯೇಟ್ರಿಗೆ, ಆ ಥರ ಇರುತ್ತೆ ಆ ಮ್ಯೂಸಿಕ್ಗೆ. ಅರ್ಜುನ್ ಜನ್ಯ ನೆಕ್ಸ್ಟ್ ಹೀರೋನೇ, ಅವರು ಅವರೇ ಹೀರೋ ಫಿಲಮ್ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಆ ಥರ ಕೊಟ್ಟಿದ್ದಾರೆ ಮ್ಯೂಸಿಕ್, ಸೂಪರ್ ಆಗಿದೆ ಅವ್ನು, ಸೂಪರ್ ಸಿಂಪಲ್. ಸುನಿ ಸಿಂಪಲ್ ಆಗಿ ಹೆಂಗೆ ಕೊಟ್ಟು, ಸಿಂಪಲ್ ಸುನಿ, ಸುನಿ ಅಲ್ಲ ಪಾನಿಪುರಿಗೆ ಬೇಕು ಪಾನಿ, ಏನು ಮಾಡಿದಾರ ಡೈರೆಕ್ಷನ್ ನಮ್ಮ ಸುನಿ, ಸೂಪರ್ ಆಗಿದೆ ಅಣ್ಣ ಡೈರೆಕ್ಷನ್ ಮಾತ್ರ ಅವರು. ಅದೇ ಹೇಳಿದ್ನಲ್ಲ ನಾನು, ಅಜಯ್ ದೇವಗನ ಆಡ್ ಕೊಡೋದು ಪಾನು, ಇವತ್ತಿಂದ ನಾನು ಸುನಿ ಫ್ಯಾನು. ಆ ಥರ ಇದೆ ಡೈರೆಕ್ಷನ್ ಮಾತ್ರ ಸೂಪರ್, ನಮ್ಮ ಕರ್ನಾಟಕ ಇಂಡಸ್ಟ್ರಿ ಬೆಳೆಸ್ಕೊಂಡಾರ ಬಂದಿದ್ದಾರೆ, ಬೆಳೆಸ್ತಿದ್ದಾರೆ ಅಷ್ಟು ಹೇಳಿ. ಥ್ಯಾಂಕ್ ಯು ಫ್ಯಾನ್ ಒಬ್ಬರು ಶರಣ್ ಸರ್ ಡೈಲಾಗ್ ಹೇಳ್ತಾರೆ ಅಂತೇಳಿ ಬೇಗ ಹೇಳಿ ಹೇಳಿ ಹೇಳಿ, ಬೆಳಗ್ಗೆ ಹಾಕೊಂಬಂದಿದ್ದೀನಿ ಎಣ್ಣೆ. ನಮಸ್ಕಾರ, ಲೈಫಲ್ಲಿ ಸರಣ್ ಪಿಕ್ಚರ್ ನೋಡ್ತಿದ್ದೀನಿ ಅಂತಂದರೆ ನನ್ನ ಫಿಲಮ್ಗಳು ಅವ್ರು ಯಾವತ್ತೂ ಫಿಲ್ಮ್ ತುಂಬ ಇಷ್ಟ ಆಗಿದೆ. ಆದರೆ ನಾನು ನೋಡಿದರೆ ಗುಲ್ಬರ್ಗ ಹುಡುಗ ನಾನು ಆ ಥರ ನೋಡಿದ್ದೀನಿ ಫಿಲಮ್ ಅಂದರೆ ಇನ್ನೋರ್ಗೆ ನಾನು ಫಿಲಮ್ ನೋಡೇ ಇಲ್ಲ. ಕರ್ನಾಟಕದಲ್ಲಿ ಇರೋ ಫಿಲಮ್ ಅಂದರೆ ಒಂದೇ ಸರಣ ನನ್ನದು. ಯಾವ ಫಿಲಿಮ್ ಹೇಳಿ ಅಂತಂದರೆ ಅದನ್ನು ನಾನು ಬಂದಿದ್ದೆ ಅಂತಂದರೆ ಇವಾಗಲೂ ಹೇಳ್ತಾಯಿದ್ದೀನಿ, ಇವತ್ತು ಇಲ್ಲಿ ಬೆಂಗಳೂರಿಂದ ಗುಲ್ಬರ್ಗಿಂದ ಇಲ್ಲಿಗೆ ಬಂದಿದ್ದೀನಿ. ಇನ್ನೊಂದು ನಾನು ಮಾತಾಗಿ ಹೇಳ್ತೀನಿ, ಅದು ಇಲ್ಲ ಅಲ್ಲ ಸಾಂಗ್ ಸರ್ ಹೇಳ್ತಾರೆ ಚುಟು ಚುಟು ಅಂತೈತಿ, ನನಗ ಚುರು ಚುರು ಆಗ್ತೈತಿ, ತುಂಬಾ ನನಗೆ ಇದಾಗಿದೆ ಆಸೆ, ತುಂಬಾ ಥ್ಯಾಂಕ್ಸ್.